ಡೀಸೆಲ್ ದರ, ಪೆಟ್ರೋಲ್ ದರ, ಹಾಲಿನ ದರ ಈ ರೀತಿ ಹೆಚ್ಚಳ ಮುಖಾಂತರ ಇವತ್ತು ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಕೂಡ ಇವತ್ತು ಯಾವುದು ಕೂಡ ಅಭಿವೃದ್ಧಿ ಕೂಡ ಏನೂ ಆಗ್ತಾ ಇಲ್ಲ, ಯಾವುದು ಕೂಡ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಬರೀ ಅವೇ ಅವ್ರು ಬಿಟ್ಟರೆ ಮತ್ತೆ ಬಾಕಿ ಏನೂ ಇಲ್ಲ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತೇವೆ. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಪೀಸ್ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ರಾಂಚ್, ಹಗ್ರಗಾ ರೋಡ್ ಅಂಡ್ ಮಿಸ್ಬಾ ನಗರ್, ಗುಲ್ಬರ್ಗಾ. ಸ್ಟೂಡೆಂಟ್ಸ್ ಗೆಟಿಂಗ್ ಎಜುಕೇಶನ್ ಫಾರ್ ಬೋತ್ ದ ವರ್ಲ್ಡ್ಸ್, ಬೆಸ್ಟ್ ಅಕಾಡೆಮಿಕ್ ಇಂಗ್ಲಿಷ್ ಎಜುಕೇಶನ್, ಡಿಪ್ಲೊಮಾ ಇನ್ ಅರಾಬಿಕ್. 2024 ಅಡ್ಮಿಷನ್ ಸ್ಟಾರ್ಟೆಡ್. ಕಾಂಟ್ಯಾಕ್ಟ್ ಅಂಡ್ ವಿಸಿಟ್ ಸ್ಕೂಲ್ ಫಾರ್ ಮೋರ್ ಡೀಟೇಲ್ಸ್. ಹಾಲಿನ ದರ ಹೆಚ್ಚಳ ಮುಖಾಂತರ ಏನು ಜನರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಜಿಲ್ಲೆಯಲ್ಲಿ ರೈತ ಮೋರ್ಚಾ ಕಡೆಯಿಂದ ಇವತ್ತು ನಾವೇನಿದು ಹೋರಾಟ ಹಮ್ಮಿಕೊಂಡಿದ್ದೆವು. ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಡೀಸೆಲ್ ದರ, ಪೆಟ್ರೋಲ್ ದರ, ಹಾಲಿನ ದರ ಈ ರೀತಿ ಹೆಚ್ಚಳ ಮುಖಾಂತರ ಇವತ್ತು ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಕೂಡ ವಾಲ್ಮೀಕಿ ನಿಗಮ, ಎಸ್ ಸಿ ಎಸ್ ಟಿ ನಿಗಮಗಳಲ್ಲಿ ಕೂಡ ಅನೇಕ ದೊಡ್ಡ 187 ಕೋಟಿ ಈಗಾಗಲೇ ಹಗರಣ ಆಗಿದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇವತ್ತು ರೈತರಿಗೆ ಕೂಡ 957 ಕೋಟಿ ರೂಪಾಯಿ ಇವತ್ತು ಹಾಲಿನ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಿಲ್ಲ. ಅದ್ರ ಜೊತೆಯಲ್ಲಿ ಕೂಡ ಅನೇಕ ರೀತಿಯಲ್ಲಿ ದರ ಏರಿಸ ಮುಖಾಂತರ ಇದರಲ್ಲಿ ಕೂಡ ಅವರು ಅವ್ಯವಹಾರ ಮಾಡ್ತಾರೆ. ಯಾವ ರೀತಿ ಅವ್ಯವಹಾರ ಮಾಡ್ಕೋಕಂತ ಕೊಡುಗೆ ಎದುರಾಗದಂತ ಆ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಅಂತ ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಕೂಡ ಇವತ್ತು ಯಾವುದು ಕೂಡ ಅಭಿವೃದ್ಧಿ ಕೂಡ ಏನು ಆಗ್ತಾ ಇಲ್ಲ, ಯಾವುದು ಕೂಡ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಬರೀ ಅವೇ ಅವ್ರು ಬಿಟ್ಟರೆ ಮತ್ತೆ ಬಾಕಿ ಏನು ಇಲ್ಲ ಅಂತಕ್ಕಂತ ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ. ಈ ರಾಜ್ಯದ ಹೋರಾಟ ಪೂರಾ ನಮ್ಮ ರಾಜ್ಯಾಧ್ಯಕ್ಷ ವಿಜಯಾನಂದ ಅವರ ನೇತೃತ್ವದಲ್ಲಿ ಈ ರಾಜ್ಯ ಪೂರಾ ಹೋರಾಟ ನಾವು ಮಾಡಲು ಕೂಡ ಸಿದ್ಧ ಆಗಿವೆ ಅಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ನಾವು ಬಡವರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂಥವರು, ಹಿಂದುಳಿದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಆಶೆ ಆಮಿಷಗಳನ್ನು ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ನಂತರ ಅವರು ರಿವರ್ಸ್ ಗೇರ್ ಹಾಕಿಬಿಟ್ರು. ಏನು ರೈತರಿಗಾಗಿ ವಿಶೇಷವಾಗಿ ಸವಲತ್ತುಗಳನ್ನು ಮಾಡಬೇಕಾದಂಥ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಮೋಸ ಮಾಡಿದೆ. ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ರಾಜ್ಯದಿಂದ 6,000 ರೂಪಾಯಿ ಇವತ್ತು ನಮ್ಮ ರೈತರಿಗೆ ಸಿಗ್ತಾ ಇತ್ತು, ಅದು ನಿಲ್ಲಿಸಿದ್ರು. ವಿಶೇಷವಾದಂಥ ರೈತರ ಮಕ್ಕಳಿಗೆ ಸಿಗುವಂಥ ಏನು ವಿದ್ಯಾನಿಧಿ ವಿದ್ಯಾರ್ಥಿನಿ ವೇತನವನ್ನು ನಿಲ್ಲಿಸಿದ್ರು. ಅದಲ್ಲದೆ ಬೀಜ ಗೊಬ್ಬರಗಳ ಬೆಲೆ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ಹಾಲಿಗೆ ಪ್ರೋತ್ಸಾಹನವನ್ನು ಹೆಚ್ಚಿಗೆ ಮಾಡುವುದ್ರ ಮೂಲಕ, ಪ್ರೋತ್ಸಾಹನ ಅಲ್ಲ ಹಾಲಿನ ಬೆಲೆ ಹೆಚ್ಚಿಗೆ ಮಾಡುವುದ್ರ ಮುಖಾಂತರ ಇವತ್ತು ರೈತರಿಗೆ ಬರೇ ಮೇಲೆ ಬರೆ ಹಾಕುವ ಮುಖಾಂತರ ಇವತ್ತಿನ ದಿವಸ ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಯಾಗಿ ಇವತ್ತಿನ ದಿವಸ ನೀವು ಈ ನಿನ್ನೆ ಮೊನ್ನೆ ಕೂಡ ನೋಡಿದಿರಿ, ನೀವು ಏನು ಪರಿಶಿಷ್ಟ ಪಂಗಡದಲ್ಲಿರುವಂಥ 187 ಕೋಟಿ ರೂಪಾಯಿ ಹಗರಣ ಆಗಿರ್ಬೋದು, ರಾಜ್ಯದಲ್ಲಿರುವಂಥ ಹಲವಾರು ಇವತ್ತಿನ ದಿವಸ ಏನು ನಮ್ಮ ರೈತರ ಪರವಾಗಿ ಜನರ ವಿರೋಧಿ ಪರವಾಗಿ ವಿದ್ಯುತ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ಇವೆಲ್ಲ ಹೆಚ್ಚಿಗೆ ಮಾಡಿದಾಗ ಪೂರಕವಾಗಿ ಜೀವನಾವಶ್ಯಕ ವಸ್ತುಗಳನ್ನು ಕೂಡ ಹೆಚ್ಚಿಗೆ ಆಗ್ತವೆ. ಆದ್ದರಿಂದ ಇವತ್ತಿನ ದಿವಸ ಇವೆಲ್ಲವನ್ನು ಯಾವ ರೀತಿಯಾಗಿ ಚುನಾವಣಾ ಪೂರ್ವದಲ್ಲಿ ಅವರು ಜನರಿಗೆ ಏನು ಹೇಳಿದರು ಅವೆಲ್ಲವನ್ನು ಇವತ್ತು ವಾಪಸ್ ಜೀವನಾವಶ್ಯಕ ವಸ್ತುಗಳ ಬೆಲೆ ಹೆಚ್ಚಿಗೆ ಮಾಡುವ ಮುಖಾಂತರ ಮತ್ತೆ ಬೆಲೆ ಹೆಚ್ಚಿಗೆ ಮಾಡಿ ಜನರ ಮೇಲೆ ಇವತ್ತು ಹೆಚ್ಚಿಗೆ ಭಾರ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯವನ್ನು ನಾವು ಜನಜಾಗೃತಿ ಮಾಡುವ ಮುಖಾಂತರ ಇವತ್ತು ಎಲ್ಲ ಜನರನ್ನು ಇವತ್ತು ಎಚ್ಚರಿಸುವ ಮುಖಾಂತರ ಅವರ ನಿಜವಾದ ಬಣ್ಣವನ್ನು ಬಯಲಿಗೆ ಮಾಡಿ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ತೊಲಗುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತಿನ ದಿವಸ ನೋಡ್ರಿ ಜಿಮ್ಸ್ ಅಂತ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದ್ದರಿಂದ ಇವೆಲ್ಲ ವಿಷಯಗಳ ಕುರಿತು ನಾವು ಜನಜಾಗೃತಿ ಮುಂದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಪೀಸ್ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ರಾಂಚ್, ಹಗ್ರಗಾ ರೋಡ್ ಅಂಡ್ ಮಿಸ್ಬಾ ನಗರ್, ಗುಲ್ಬರ್ಗಾ. ಸ್ಟೂಡೆಂಟ್ಸ್ ಗೆಟಿಂಗ್ ಎಜುಕೇಶನ್ ಫಾರ್ ಬೋತ್ ದ ವರ್ಲ್ಡ್ಸ್, ಬೆಸ್ಟ್ ಅಕಾಡೆಮಿಕ್ ಇಂಗ್ಲಿಷ್ ಎಜುಕೇಶನ್, ಡಿಪ್ಲೊಮಾ ಇನ್ ಅರಾಬಿಕ್. 2024 ಅಡ್ಮಿಷನ್ ಸ್ಟಾರ್ಟೆಡ್. ಕಾಂಟ್ಯಾಕ್ಟ್ ಅಂಡ್ ವಿಸಿಟ್ ಸ್ಕೂಲ್ ಫಾರ್ ಮೋರ್ ಡೀಟೇಲ್ಸ್.